हाय फ्रेंड्स, वेलकम टू कन्नड शाले फैक्ट्स। इवत्तिन ई वीडियो दल्ली नावु बाह्याकाशद बग्गे केलवु अद्भुत मत्तु आसक्तिदायक संगतिगळन्नु नोडोण। वीडियो तुंबा इंटरेस्टिंग मत्तु इनफॉर्मेटिव आगिरुत्ते, सो एल्लू स्किप माडदे कोनेवरेगू नोडि। हागे निविन्नु नम्म चानल अन्न सब्स्क्राइब माडिल्ल अंद्रे ई कूडले सब्स्क्राइब माड्कोंडु पक्कदल्लिरो बेल बटन अन्न कूड आन माड्कोंडु सपोर्ट माडि। NGC 6086 UGC 10270 अथवा PGC 57482 अंत कूड़ा करितारे। इदु कोरोना बोरियालिस कंस्टिलेशन अल्लिरो उंदु एलिप्टिकल गैलेक्सी। अंद्रे ई गैलेक्सी एलिप्सोइडल आकारदल्लिद्दु स्मूथ आगिरुत्ते। ई NGC 6086 गैलेक्सिय अपेरेंट मैग्निट्यूड 12.7 इदे। इदोंदु टाइप सीडी गैलेक्सी आगिद्दु इदु एबल 2162 क्लस्टर नल्लिरो अत्यंत प्रकाशमानवाद गैलेक्सी आगिदे। 2010 ರಲ್ಲಿ ನಮ್ಮ ಖಗೋಳ ವಿಜ್ಞಾನಿಗಳು ಈ ಗ್ಯಾಲಕ್ಸಿಯಲ್ಲಿ ಒಂದು ಸೂಪರ್ ಮ್ಯಾಸಿವ್ ಬ್ಲ್ಯಾಕ್ ಹೋಲ್ ಅನ್ನು ಕೂಡ ಕಂಡುಹಿಡಿದರು. ವೆಲ್ ಗೈಸ್, ಪ್ರಸ್ತುತ ಈ NGC 6086 ಗ್ಯಾಲಕ್ಸಿ ನಮ್ಮ ಭೂಮಿಗೆ ಸುಮಾರು 462 ಮಿಲಿಯನ್ ಲೈಟ್ ಇಯರ್ಸ್ ದೂರದಲ್ಲಿದೆ ಮತ್ತು ಇದು ಸೆಕೆಂಡ್ ಗೆ ಸುಮಾರು 9549 ಕಿಲೋಮೀಟರ್ಸ್ ವೇಗದಿಂದ ನಮ್ಮ ಗ್ಯಾಲಕ್ಸಿಗೆ ದೂರ ಹೋಗ್ತಿದೆ. गैस, ಒಂದು ವೇಳೆ ನೀವು ಈ NGC 6086 ಗ್ಯಾಲಕ್ಸಿಯ ಹೆಸರನ್ನ ಫಸ್ಟ್ ಟೈಮ್ ಕೇಳ್ತಿದ್ರೆ ಈ ವಿಡಿಯೋಗೆ ಈ ಕೂಡಲೇ ಲೈಕ್ ಮತ್ತು ಕಮೆಂಟ್ ಮಾಡಿ. ಯಾಕಂದ್ರೆ YouTube ನಲ್ಲಿ ಲೈಕ್ಸ್ ಮತ್ತು ಕಮೆಂಟ್ಸ್ ಬಹಳ ಮುಖ್ಯ. ಡಿಸೆಂಬರ್ 2000 ಇಸ್ವಿ ಅಲ್ಲಿ ಅಮೆರಿಕನ್ ಆಸ್ಟ್ರೋನಮರಾದ ರಾಬರ್ಟ್ ಮಿಕ್ಮಿಲ್ಲನ್ ಅವರು ಕಿಟ್ ಪೀಕ್ ನ್ಯಾಷನಲ್ ಅಬ್ಸರ್ವೇಟರಿಯಲ್ಲಿ ಸ್ಪೇಸ್ ವಾಚ್ ಸರ್ವೆ ಮಾಡುವಾಗ ಅವರು ಕೈಪರ್ ಬೆಲ್ಟ್ ನಲ್ಲಿ ಒಂದು ಅತಿದೊಡ್ಡ ಟ್ರಾನ್ಸ್ ನೆಪ್ಚೂನಿಯನ್ ಆಬ್ಜೆಕ್ಟ್ ಅನ್ನು ಕಂಡುಹಿಡಿದರು. ಅದರ ಹೆಸರು 200000 ವರುಣ. ವೈದಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾದ ಅತ್ಯಂತ ಹಳೆಯ ದೇವತೆಗಳಲ್ಲಿ ಒಂದಾದ ಹಿಂದೂ ದೇವತೆ ವರುಣನ ಹೆಸರನ್ನು ಇದಕ್ಕೆ ಇಡಲಾಗಿದೆ. ಇದೊಂದು ಡ್ವಾರ್ಫ್ ಪ್ಲಾನೆಟ್, ಅಂದ್ರೆ ಕುಬ್ಜ ಗ್ರಹ. ಈ ಕುಬ್ಜ ಗ್ರಹದ ವ್ಯಾಸ ಸುಮಾರು 668 ಕಿಲೋಮೀಟರ್ಸ್ ಇದೆ ಮತ್ತು ಇದು ನಮ್ಮ ಸೂರ್ಯನಿಗೆ ಸುಮಾರು 45 ಆಸ್ಟ್ರೋನಾಮಿಕಲ್ ಯೂನಿಟ್ಸ್ ದೂರದಿಂದ ಆರ್ಬಿಟ್ ಆಗ್ತಿರೋದ್ರಿಂದ ಇದರ ಆವರೇಜ್ ಸರ್ಫೇಸ್ ಟೆಂಪರೇಚರ್ ಸುಮಾರು -232 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ವಿಜ್ಞಾನಿಗಳ ಅಂದಾಜಿನ ಪ್ರಕಾರ ಈ ವರುಣ ಕುಬ್ಜ ಗ್ರಹದ ರಾಪಿಡ್ ರೊಟೇಷನ್ ಕಾರಣದಿಂದ ಇದು ಜಾಕೋಬಿ ಎಲಿಪ್ಸೈಡ್ ಆಕಾರದಲ್ಲಿದೆ. ವರುಣನ ಮೇಲ್ಮೈಯಲ್ಲಿ ಕಾಂಪ್ಲೆಕ್ಸ್ ಆರ್ಗಾನಿಕ್ ಕಾಂಪೌಂಡ್ಸ್ ಇರೋದ್ರಿಂದ ಇದರ ಮೇಲ್ಮೈ ಮಧ್ಯಮ ಕೆಂಪು ಬಣ್ಣವನ್ನು ಹೊಂದಿರುತ್ತದೆ. ಇದರ ಮೇಲ್ಮೈ ಮೇಲೆ ವಾಟರ್ ಐಸ್ ಅನ್ನು ಕೂಡ ನಮ್ಮ ವಿಜ್ಞಾನಿಗಳು ಪತ್ತೆ ಹಚ್ಚಿದ್ದಾರೆ ಮತ್ತು ಹಿಂದಿನ ಘರ್ಷಣೆಗಳಿಂದ ವರುಣನ ರಾಪಿಡ್ ರೊಟೇಷನ್ ಗೆ ಕಾರಣವಾಗಿರಬಹುದೆಂದು ಭಾವಿಸಲಾಗಿದೆ. ಗೈಸ್, ಈ ವರುಣ ಕುಬ್ಜ ಗ್ರಹದ ಸುತ್ತ ಯಾವುದೇ ನೈಸರ್ಗಿಕ ಉಪಗ್ರಹಗಳು ಕಂಡುಬಂದಿಲ್ಲ ಅಥವಾ ನೇರವಾಗಿ ಚಿತ್ರಿಸಲಾಗಿಲ್ಲವಾದರೂ 2019 ರಲ್ಲಿ ಅದರ ಬೆಳಕಿನ ವಕ್ರರೇಖೆಯಲ್ಲಿನ ವ್ಯತ್ಯಾಸಗಳ ವಿಶ್ಲೇಷಣೆಯು ವರುಣನ ಸುತ್ತ ನಿಕಟವಾಗಿ ಪರಿಭ್ರಮಿಸುವ ಸಂಭಾವನೀಯ ಉಪಗ್ರಹದ ಉಪಸ್ಥಿತಿಯನ್ನು ಸೂಚಿಸುತ್ತದೆ. ಏನೇ ಆದರೂ ಈ ಕುಬ್ಜ ಗ್ರಹಕ್ಕೆ ವರುಣ ಎಂದು ನಮ್ಮ ಹಿಂದೂ ಹೆಸರು ಇಟ್ಟಿರೋದು ನಾವೆಲ್ಲ ಹೆಮ್ಮೆ ಪಡುವ ವಿಷಯ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. WOH G64 ಇದನ್ನ IRAS 04553-6825 ಅಂತ ಕೂಡ ಕರೀತಾರೆ. ಇದು ಸದರ್ನ್ ಕನ್ಸ್ಟಿಲೇಷನ್ ಆಫ್ ಡೊರಾಡೋ ನಲ್ಲಿರೋ ನಮ್ಮ ಮಿಲ್ಕಿವೇ ಗ್ಯಾಲಕ್ಸಿಯ ಸ್ಯಾಟಲೈಟ್ ಗ್ಯಾಲಕ್ಸಿ ಲಾರ್ಜ್ ಮೆಗಲನಿಕ್ ಕ್ಲೌಡ್ ನಲ್ಲಿರೋ ಒಂದು ಅನ್ಯೂಶುವಲ್ ರೆಡ್ ಸೂಪರ್ ಜಯಂಟ್. ಇದುವರೆಗೆ ನಮ್ಮ ವಿಜ್ಞಾನಿಗಳು ಕಂಡುಹಿಡಿದ ಅತಿದೊಡ್ಡ ಮತ್ತು ಅತ್ಯಂತ ಪ್ರಕಾಶಮಾನವಾದ ನಕ್ಷತ್ರಗಳಲ್ಲಿ ಈ WOH G64 ಕೂಡ ಒಂದು. ನಮ್ಮ ಸೂರ್ಯನ ರೇಡಿಯಸ್ ಸುಮಾರು 696340 ಕಿಲೋಮೀಟರ್ಸ್ ಇರುತ್ತೆ. ಆದರೆ ಈ WOH G64 ನಕ್ಷತ್ರದ ರೇಡಿಯಸ್ ನಮ್ಮ ಸೂರ್ಯನ ರೇಡಿಯಸ್ ಗಿಂತ 1800 ರಿಂದ 2400 ಪಟ್ಟು ಜಾಸ್ತಿ ಇರುತ್ತೆ ಮತ್ತು ಇದರ ಪ್ರಕಾಶಮಾನತೆ ನಮ್ಮ ಸೂರ್ಯನಿಗಿಂತ ಸುಮಾರು 300000 ರಿಂದ 600000 ಪಟ್ಟು ಜಾಸ್ತಿ ಇರುತ್ತೆ. ಇತ್ತೀಚೆಗೆ ನಮ್ಮ ವಿಜ್ಞಾನಿಗಳು ಮಾಡಿದ ಒಂದು ಅಧ್ಯಯನದಲ್ಲಿ ಈ WOH G64 ನಕ್ಷತ್ರ ನಮ್ಮ ಸೂರ್ಯನಿಗಿಂತ 1730 ಪಟ್ಟು ದೊಡ್ಡದಾಗಿದೆ ಎಂದು ಗೊತ್ತಾಯಿತು. ಅಂದ್ರೆ ಒಂದು ವೇಳೆ ಈ ನಕ್ಷತ್ರವನ್ನ ಈಗ ನಮ್ಮ ಸೂರ್ಯನಿರೋ ಸ್ಥಾನದಲ್ಲಿಟ್ಟರೆ ಈ ನಕ್ಷತ್ರದ ಫೋಟೋಸ್ಪಿಯರ್ ಸೂರ್ಯನಿಂದ ಸುಮಾರು 747 ಮಿಲಿಯನ್ ಕಿಲೋಮೀಟರ್ಸ್ ದೂರದಲ್ಲಿರೋ ಗುರುಗ್ರಹದ ಕಕ್ಷೆಯವರೆಗೂ ತಲುಪುತ್ತೆ. ನಿಮಗೆ ಗೊತ್ತಾ, ಇದರ ಮಾಸ್ ನಮ್ಮ ಸೂರ್ಯನ ಮಾಸ್ ಗಿಂತ 3 ರಿಂದ 9 ಪಟ್ಟು ಜಾಸ್ತಿ ಇರೋದ್ರಿಂದ ಇದು ಅತ್ಯಂತ ಬಲವಾದ ಸ್ಟೆಲ್ಲರ್ ವಿಂಡ್ ಅನ್ನ ಕ್ರಿಯೇಟ್ ಮಾಡ್ತಿದೆ. ಈ ನಕ್ಷತ್ರ ರೂಪುಗೊಂಡು ಸುಮಾರು 5 ಶತಕೋಟಿ ವರ್ಷಗಳಾಗ್ತಿದೆ ಎಂದು ವಿಜ್ಞಾನಿಗಳು ನಂಬುತ್ತಿದ್ದಾರೆ ಮತ್ತು ಇದರ ತಾಪಮಾನವು ಸುಮಾರು 3300 ಕೆಲ್ವಿನ್ ಇರೋ ಸಾಧ್ಯತೆಗಳಿವೆ. ಈ ಸೂಪರ್ಜೆಂಟ್ ನಕ್ಷತ್ರ ನಮ್ಮ ಭೂಮಿಗೆ ಸುಮಾರು 160,000 ಲೈಟ್ ಇಯರ್ಸ್ ದೂರದಲ್ಲಿದೆ. ಗೈಸ್, ಈ WOH G64 ಸೂಪರ್ಜೆಂಟ್ ನಕ್ಷತ್ರದ ಮುಂದೆ ನಮ್ಮ ಸೂರ್ಯ ಈ ರೀತಿ ಕಾಣಿಸುತ್ತೆ. ಏರೋಜೆಲ್, ಇದೊಂದು ಲೋ ಡೆನ್ಸೆಸ್ಟ್ ಮೆಟೀರಿಯಲ್.
ಇದರಲ್ಲಿ 99.8% ಗಾಳಿ ಮಾತ್ರವಿರುತ್ತೆ, ಉಳಿದ 0.2% ಸಾಲಿಡ್ ಮೆಟೀರಿಯಲ್ ಇಂದ ತಯಾರಾಗಿರುತ್ತೆ. ಇದನ್ನ ಸಿಲಿಕಾನ್ ಇಂದ ತಯಾರಾದ ನೆಕ್ಸ್ಟ್ ಜನರೇಷನ್ ಮೆಟೀರಿಯಲ್ ಅಂತ ಕೂಡ ಹೇಳಿಕೊಳ್ಳಬಹುದು. 1931ರಲ್ಲಿ ಸ್ಟೀವನ್ ಕಿಸ್ಲರ್ ಅನ್ನೋ ಅಮೆರಿಕನ್ ವಿಜ್ಞಾನಿ ಚಾರ್ಲೆಸ್ ಲರ್ನರ್ಡ್ ಅನ್ನೋ ಮತ್ತೊಬ್ಬ ವಿಜ್ಞಾನಿಯೊಂದಿಗೆ ಬೆಟ್ ಹಾಕಿದಾಗ ಈ ಏರೋಜೆಲ್ಲಿನ ಇನ್ವೆನ್ಷನ್ ಆಯಿತು. ಈ ಬೆಟ್ಟಲ್ಲಿ ಚಾರ್ಲೆಸ್ ಲರ್ನರ್ಡ್ ಸ್ಟೀವನ್ ಕಿಸ್ಲರ್ಗೆ ಒಂದು ಜೆಲ್ಲಿಯಲ್ಲಿ ನೀರಿನ ಬದಲು ಗ್ಯಾಸ್ ಅನ್ನ ಫಿಲ್ ಮಾಡಬೇಕು. ಸೊ ಹೀಗೆ ಫಿಲ್ ಮಾಡಿದಾಗ ಆ ಜೆಲ್ಲಿ ಸ್ಟ್ರಿಂಕ್ ಆಗಬಾರದು ಎಂದು ಚಾರ್ಲೆಸ್ ಚಾಲೆಂಜ್ ಹಾಕಿದರು. ಸೊ ಹೀಗೆ ಏರೋಜೆಲ್ ತಯಾರಾಯಿತು. ಇದರ ಡೆನ್ಸಿಟಿ 0.1 g/cm³, ಹಾಗೂ ಇದು ಗುಡ್ ಥರ್ಮಲ್ ಇನ್ಸುಲೇಟರ್ ಆಗಿರೋದ್ರಿಂದ ಇದನ್ನ ನಾಸಾ ಮಾರ್ಸ್ ರೋವರ್ಗಳಲ್ಲಿ ಉಪಯೋಗಿಸಿತು. ನಿಮಗೆ ಗೊತ್ತಾ, ಫೆಬ್ರವರಿ 7, 1999ರಲ್ಲಿ ನಾಸಾ ಸ್ಟಾರ್ ಡಸ್ಟ್ ಅನ್ನೋ ಸ್ಪೇಸ್ ಕ್ರಾಫ್ಟ್ ಅನ್ನ ವೈಲ್ಡ್ 2 ಅನ್ನೋ ಕಾಮೆಟಿನ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡೋದಿಕ್ಕೆ ಕಳಿಸಿತು. ಈ ಸ್ಪೇಸ್ ಕ್ರಾಫ್ಟ್ ಏರೋಜೆಲ್ ಅನ್ನ ಉಪಯೋಗಿಸಿಕೊಂಡು ಆ ಕಾಮೆಟಿನ ಸ್ಯಾಂಪಲ್ಸ್ ಅನ್ನ ಸಂಗ್ರಹಿಸಿತು. ಆ ಸ್ಯಾಂಪಲ್ಸ್ ಅನ್ನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭೂಮಿಗೆ ತಗೊಂಡ್ ಬಂದು ಪರೀಕ್ಷಿಸಿದಾಗ ಅದರಲ್ಲಿ ಗ್ಲೈಸಿನ್ ಅನ್ನೋ ಅಮಿನೋ ಆಸಿಡ್ಸ್ ಅನ್ನ ಗುರುತಿಸಿದರು. ಇದು ಜೀವ ರೂಪುಗೊಳ್ಳೋದಿಕ್ಕೆ ಫಂಡಮೆಂಟಲ್ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿ ಉಪಯೋಗ ಪಡುತ್ತೆ. ಈ ಏರೋಜೆಲ್ ಅನ್ನ ನಾಸಾ ಗ್ರಾಫಿನ್ ಒಂದಿಗೆ ಲೈಟ್ ವೇಟ್ ಆಗಿ ಇನ್ನೂ ಸ್ಟ್ರಾಂಗ್ ಆಗಿ ಮಾಡೋದಿಕ್ಕೆ ಪ್ರಯತ್ನಿಸುತ್ತಿದೆ. ನವೆಂಬರ್ 26, 2011ರಂದು ನಾಸಾ ಮಂಗಳ ಗ್ರಹವನ್ನ ಅಧ್ಯಯನ ಮಾಡಲು ಒಂದು ಕಾರ್ ಸೈಸ್ಡ್ ಮಾರ್ಸ್ ರೋವರ್ ಅನ್ನ ಡಿಸೈನ್ ಮಾಡಿ ಲಾಂಚ್ ಮಾಡಿತು. ಅದರ ಹೆಸರು ಕ್ಯೂರಿಯಾಸಿಟಿ. ಈ ರೋವರ್ 6, 2012ರಂದು ಮಂಗಳ ಗ್ರಹದಲ್ಲಿರೋ ಗೇಲ್ ಕ್ರೇಟರ್ ನಲ್ಲಿ ಯಶಸ್ವಿಯಾಗಿ ಲ್ಯಾಂಡ್ ಆಯಿತು. ಸೊ ಇದು ಲ್ಯಾಂಡ್ ಆದಾಗ್ಲಿಂದ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿ ಮತ್ತು ಚಿತ್ರಗಳನ್ನ ನಮ್ಮ ವಿಜ್ಞಾನಿಗಳಿಗೆ ಒದಗಿಸಿದೆ. ಆದ್ರೆ ಜೂನ್ 16, 2019ರಂದು ಈ ಕ್ಯೂರಿಯಾಸಿಟಿ ರೋವರ್ ಮಂಗಳ ಗ್ರಹದ ಕೆಲವು 16 ಚಿತ್ರಗಳನ್ನ ಕ್ಯಾಪ್ಚರ್ ಮಾಡಿ ನಮ್ಮ ಭೂಮಿಗೆ ಕಳಿಸಿತು. ಸೊ ಆ ಚಿತ್ರಗಳನ್ನ ಕೆಲವು ಹಂಗೇರಿಯನ್ ಖಗೋಳ ವಿಜ್ಞಾನಿಗಳು ಪರೀಕ್ಷಿಸಿದಾಗ ಅದರಲ್ಲಿ ಒಂದು ಚಿತ್ರದಲ್ಲಿ ಅವರು ಒಂದು ನಿಗೂಢ ಬೆಳಕನ್ನ ಗುರುತಿಸಿದರು. ಅದು ನೋಡೋದಿಕ್ಕೆ ಒಂದು ಏಲಿಯನ್ ಆಬ್ಜೆಕ್ಟ್ ರೀತಿ ಕಾಣಿಸಿತು. ಆದ್ದರಿಂದ ಕೆಲವರು ಇದು ಏಲಿಯನ್ಗಳ ಆಬ್ಜೆಕ್ಟ್ ಎಂದು ಕ್ಲೈಮ್ ಮಾಡಿದರು. ಆದರೆ ನಾಸಾದ ವಿಜ್ಞಾನಿಗಳು ಮಾತ್ರ ಈ ನಿಗೂಢ ಬೆಳಕಿಗೆ ಕಾರಣ ಗ್ಯಾಲೆಕ್ಟಿಕ್ ಕಾಸ್ಮಿಕ್ ರೇಸ್ ಅಥವಾ ಮಿಟಿಯೋರ್ಸ್ ಮಂಗಳ ಗ್ರಹದ ತಿನ್ ವಾತಾವರಣಕ್ಕೆ ಪ್ರವೇಶಿಸಿದಾಗ ಈ ಮಿಸ್ಟೀರಿಯಸ್ ಸ್ಮೋಕಿ ಕ್ಲೌಡ್ಸ್ ಉಂಟಾಗಿರಬಹುದು ಎಂದು ಹೇಳ್ತಿದ್ದಾರೆ. ಗೈಸ್, ಇಲ್ಲಿ ಗ್ಯಾಲೆಕ್ಟಿಕ್ ಕಾಸ್ಮಿಕ್ ರೇಸ್ ಅಂದ್ರೆ ಈ ನಮ್ಮ ಮಿಲ್ಕಿವೆ ಗ್ಯಾಲೆಕ್ಸಿಯಲ್ಲಿರೋ ಇತರ ನಕ್ಷತ್ರಗಳಿಂದ ಮತ್ತು ದೂರದ ಇತರ ಗ್ಯಾಲೆಕ್ಸಿಸಿಂದ ಬಿಡುಗಡೆಯಾಗೋ ಹೈ ಎನರ್ಜಿ ಪ್ರೋಟಾನ್ಸ್ ಮತ್ತು ಅಟಾಮಿಕ್ ನ್ಯೂಕ್ಲೇ. ಸೊ ಈ ಕಾಸ್ಮಿಕ್ ರೇಸ್ ಇಂದ ಕೂಡ ಈ ನಿಗೂಢ ಬೆಳಕು ಕಾಣಿಸುತ್ತಿರಬಹುದು ಎಂದು ವಿಜ್ಞಾನಿಗಳು ಭಾವಿಸುತ್ತಿದ್ದಾರೆ. ಈ ಮಿಸ್ಟೀರಿಯಸ್ ಲೈಟಿನ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಮ್ಮಲ್ಲಿ ತುಂಬಾ ಜನ ನಾಸಾ ಕಂಡಕ್ಟ್ ಮಾಡಿದ ಅಪೋಲೋ ಮಿಷನ್ ನಿಜ ಅಲ್ಲ, ಅದು ಸುಳ್ಳು ಅಂತ ಮತ್ತು ನಾಸಾ ಆಸ್ಟ್ರೋನಾಟ್ಸ್ ಅನ್ನ ಚಂದ್ರನ ಮೇಲಕ್ಕೆ ಕಳಿಸಿಲ್ಲ ಎಂದು ನಂಬುತ್ತಾರೆ. ಆದ್ರೆ ಗೈಸ್, ಈಗ ನಾನು ಹೇಳೋ ವಿಷಯ ಕೇಳಿದರೆ ನಿಮ್ಗೆ ಆ ಸಂದೇಹ ಕ್ಲಿಯರ್ ಆಗಬಹುದು. ಅದೇನಂದ್ರೆ ಜೂನ್ 18, 2009ರಲ್ಲಿ ಅಮೆರಿಕದ ನಾಸಾ ಸ್ಪೇಸ್ ಏಜೆನ್ಸಿ ಕೇಪ್ ಕೆನವರಲ್ಲಿಂದ ಅಟ್ಲಸ್ V401 ಅನ್ನೋ ರಾಕೆಟ್ ಮೂಲಕ ಒಂದು ರೋಬೋಟಿಕ್ ಸ್ಪೇಸ್ ಕ್ರಾಫ್ಟ್ ಅನ್ನ ಲಾಂಚ್ ಮಾಡಿತು. ಆ ರೋಬೋಟಿಕ್ ಸ್ಪೇಸ್ ಕ್ರಾಫ್ಟಿನ ಹೆಸರು ಲೂನರ್ ರೆಕೊನೆಸೆನ್ಸ್ ಆರ್ಬಿಟರ್. ಇದನ್ನ ಶಾರ್ಟ್ ಆಗಿ LRO ಅಂತ ಕೂಡ ಕರೀತಾರೆ. ಈ ಸ್ಪೇಸ್ ಕ್ರಾಫ್ಟ್ ಅಲ್ಲಿ ಒಟ್ಟು 7 ಮುಖ್ಯ ಇನ್ಸ್ಟ್ರೂಮೆಂಟ್ಸ್ ಇವೆ. ವೆಲ್, ನಾಸಾ ಇದನ್ನ ಲಾಂಚ್ ಮಾಡೋದಕ್ಕೆ ಮುಖ್ಯ ಉದ್ದೇಶ ನಮ್ಮ ಚಂದ್ರನ ಸರ್ಫೇಸಿನ ಕೆಲವು ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ ಅದರಿಂದ ಒಂದು 3D ಮ್ಯಾಪ್ ಅನ್ನ ತಯಾರಿಸೋದು. ಈ ಸ್ಪೇಸ್ ಕ್ರಾಫ್ಟ್ ಚಂದ್ರನ ಸರ್ಫೇಸ್ಗೆ 25 km ಎತ್ತರದಲ್ಲಿದ್ದಾಗ ಕೆಲವು ಫೋಟೋಸ್ ಅನ್ನ ಕ್ಯಾಪ್ಚರ್ ಮಾಡಿ ನಮ್ಮ ವಿಜ್ಞಾನಿಗಳಿಗೆ ಒದಗಿಸಿತು. ಅದರಲ್ಲಿ ನೀವು ಕೆಲವು ಡಿಸೆಂಟ್ ಸ್ಟೇಜಸ್ ಅನ್ನ ನೋಡಬಹುದು. ಮತ್ತು ಅಪೋಲೋ ಆಸ್ಟ್ರೋನಾಟ್ಸ್ ಚಂದ್ರನ ಮೇಲಿದ್ದಾಗ ಉಪಯೋಗಿಸಿದ ಲೂನರ್ ರೋವರ್ ಹಾಗೂ ಆ ಲೂನರ್ ರೋವರಿನ ಟೈರ್ ಗುರುತುಗಳನ್ನ ಕೂಡ ನೀವು ಈ ಫೋಟೋದಲ್ಲಿ ನೋಡಬಹುದು. ನಾಸಾ ಆಸ್ಟ್ರೋನಾಟ್ಸ್ ಕೆಲವು ಉಪಕರಣಗಳಿಂದ ಚಂದ್ರನ ಮೇಲೆ ಸಂಶೋಧನೆಗಳು ಮಾಡಿದರು. ಸೊ ಆ ಉಪಕರಣಗಳು ಇವತ್ತಿಗೂ ಕೂಡ ಅಲ್ಲೇ ಹಾಗೆ ಇವೆ. ಸೊ ಗೈಸ್, ಈಗ ನೀವೇ ಹೇಳಿ, ನಾಸಾದ ಅಪೋಲೋ ಪ್ರೋಗ್ರಾಂ ನಿಜಾನ ಸುಳ್ಳ ಅಂತ? ನಮ್ಮಲ್ಲಿ ತುಂಬಾ ಜನಕ್ಕೆ ನಮ್ಮ ಸೂರ್ಯ ಶಕ್ತಿಯನ್ನ ಹೇಗೆ ಉತ್ಪಾದಿಸುತ್ತಾನೆ ಎಂಬ ಸಂದೇಹವಿರುತ್ತೆ. ಗೈಸ್, ನ್ಯೂಕ್ಲಿಯರ್ ಫ್ಯೂಷನ್ ಅಂದ್ರೆ ಪರಮಾಣು ಸಮ್ಮಿಳನ ಎಂಬ ಪ್ರಕ್ರಿಯೆಯಿಂದ ಸೂರ್ಯನು ಶಕ್ತಿಯನ್ನ ಉತ್ಪಾದಿಸುತ್ತಾನೆ. ನ್ಯೂಕ್ಲಿಯರ್ ಫ್ಯೂಷನ್ ಸಮಯದಲ್ಲಿ ಸೂರ್ಯನ ಮಧ್ಯಭಾಗದಲ್ಲಿರುವ ಅಧಿಕ ಒತ್ತಡ ಮತ್ತು ಉಷ್ಣತೆಯು ನ್ಯೂಕ್ಲಿಯಸ್ಗಳನ್ನ ಅವುಗಳ ಎಲೆಕ್ಟ್ರಾನ್ಗಳಿಂದ ಬೇರ್ಪಡಿಸಲು ಕಾರಣವಾಗುತ್ತದೆ. ಹೈಡ್ರೋಜನ್ ನ್ಯೂಕ್ಲಿಯಸ್ಗಳು ಒಂದು ಹೀಲಿಯಂ ಪರಮಾಣುವನ್ನ ರೂಪಿಸಲು ಬೇಯುತ್ತವೆ. ಆಗ ಅಲ್ಲಿಂದ ಹೀಟ್ ಮತ್ತು ಲೈಟ್ ರೂಪದಲ್ಲಿ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಈ ರೀತಿ ನಮ್ಮ ಸೂರ್ಯನು ಶಕ್ತಿಯನ್ನ ಉತ್ಪಾದಿಸುತ್ತಾನೆ.
ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ಳಿ. ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.